ಹಂಸಧ್ವನಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ರವಿಚಂದ್ರನ್ ಕೂಡ, ಈಗ ಹಂಸಲೇಖ ದಂಪತಿಗಳ ಜೊತೆಗೆ. ಸೊ ಸರ್, ನೀವು ಮಾತಾಡ್ತಾ ಇದ್ರೆ ನಿಮ್ಮ ಕಾಂಬಿನೇಷನ್ ಬಗ್ಗೆ, ನೀವು ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು, ತುಂಬ ವರ್ಷಗಳ ಕಾಲ ವರ್ಕೌಟ್ ಆಯಿತು ನಮಗೆ ಗೊತ್ತಿರುವಂಥದ್ದು. ಈಗಲೂ ಕೂಡ ನಮಗೆ ಕನ್ನಡದ ಹಾಡುಗಳು ಅಂತಂದರೆ ನೆನಪಿರುವ ಹಾಡುಗಳಲ್ಲಿ ನಿಮ್ಮ ಕಾಂಬಿನೇಷನಲ್ಲಿ. ನೀವು ಹೇಳಿ ಈಗ ಹಂಸಲೇಖ ರವಿಚಂದ್ರನ್ ನಿಮ್ಮ ಸಂಗೀತದ ಬದುಕಲ್ಲಿ ಬಂದ ರೀತಿ, ಅದ್ರ ಬಗ್ಗೆ ಹೇಳಿ. ಏನು ರವಿಚಂದ್ರನ್ ಅವರು ನಿಮಗೆ ಸಿಕ್ಕಂಥದ್ದು ಫಸ್ಟ್, ಅದು ನೀವೇನು ಹೇಳಿದ್ರಿ, ಅದು ಹೇಗೆ, ಅದು ಆ ಸಕ್ಸಸ್ಫುಲ್ ಜರ್ನಿಯ ಮುಖ್ಯ ಕಾರಣ ಏನು? ಮುಖ್ಯ ಕಾರಣ ಅಂದರೆ ಅವ್ರು ಹೇಳಿದ್ರು, ಆಸೆ ಇದ್ದ ವ್ಯಕ್ತಿಗೆ ಕೆಲಸ ಜಾಸ್ತಿ ಇರುತ್ತೆ ಅಂತ. ನಮ್ಮ ಆಸೆಗೆ ಒಂದು ಇಂಜಿನ್ ಅಂದರೆ ಅದಕ್ಕೊಂದು ಇಂಧನ ಬೇಕಲ್ಲ, ಒಂದು ಎನರ್ಜಿ ಬೇಕಲ್ಲ. ಕನ್ನಡ ಇಂಡಸ್ಟ್ರಿ ಕಂಡಂಥ ಹೈಯೆಸ್ಟ್ ಎನರ್ಜೆಟಿಕ್ ಪರ್ಸನ್ ಅಂದರೆ ರವಿಚಂದ್ರನ್ ಅವರು. ನಾನು ನೋಡೋದ ಪ್ರಕಾರ ನೀವು ನೋಡಿದ್ರಲ್ಲ, ನಿಮ್ಮ ಪ್ರೋಗ್ರಾಮ್ ಪ್ಲಾನಿಂಗ್ ಎಲ್ಲ ಚೇಂಜ್ ಆಗೋಯ್ತು ಅಲ್ಲ, ಅವ್ರು ಮಾತಾಡಿದ್ಮೇಲೆ ನಿಮ್ಮ ಪ್ರಶ್ನೆಗಳೆಲ್ಲ ಬದಲಾವಣೆ ಆಗೋಯ್ತು, ಆಮೇಲೆ ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ಎಲ್ಲ ಚೇಂಜ್ ಆಗೋಯ್ತು. ಈ ಇನ್ಸ್ಪೈರ್ಸ್ ಲೈಕ್ ದಟ್. ಉದ್ಯಮದಲ್ಲಿ ಬಹಳ ಖ್ಯಾತಿ ಅವರು ಅಭಿಷೇಕೆ. ಅವ್ರು ಮಾತಾಡೋದು ಶುರು ಮಾಡಿದ್ರು ಅಂದರೆ ಎಲ್ಲ ಪ್ರಶ್ನೆ ಕೇಳೋರೆಲ್ಲ ಹುಷಾರಾಗಿ ಕೇಳಬೇಕಾಗುತ್ತೆ. ಕಥಾ ವಿಭಾಗದಲ್ಲಿ, ಸಂಭಾಷಣೆ ವಿಭಾಗದಲ್ಲಿ, ನಿರ್ಮಾಣ ವಿಭಾಗದಲ್ಲಿ ಅಷ್ಟು ಸ್ಮಾರ್ಟ್ ಆಗಿರೋರು ಚಿಕ್ಕ ವಯಸ್ಸಿನಿಂದ ನಾವು ನೋಡ್ತಾ ಇದ್ವಿ. ಹೀಗಾಗಿ ನಾವು ಅವ್ರ ಎದುರಿಗೆ ಹೋದಾಗ ಮೊದಲು ಬ್ಲ್ಯಾಂಕ್ ಆಗಿದೆ, ನಮ್ಮ ಕೆಲಸ ಆಗೋದು ಏನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದರಿಂದ ಏನಾಯಿತು, ಲಿಸ್ನಿಂಗ್ ಪ್ರಾಕ್ಟೀಸ್ ಆಯಿತು. ನಾಟಕ ರಂಗದಲ್ಲಿ ನಾವು ಅವರಷ್ಟು ಹೆಚ್ಚಿಗೆ ಮಾತಾಡ್ತಾ ಇದ್ರು ಕೂಡ ಇಲ್ಲಿ ಅವ್ರ ಎದುರಿಗೆ ಏನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ನಮಗೊಂದು ಲಿಸ್ನಿಂಗ್ ಪ್ರಾಕ್ಟೀಸ್ ಆಯಿತು. ಅವ್ರು ಕೇಳೋ ಲಾಜಿಕ್ಸು ಮತ್ತು ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದ ಟೆಂಪೋ, ಸಿನಿಮಾಕ್ಕೊಂದು ಟೆಂಪೋ ಇರಬೇಕು, ಅದನ್ನು ಮಾತ್ರ ಅವ್ರು ಯಾವಾಗಲೂ ಮೇಂಟೈನ್ ಮಾಡೋರು. ಅದು ಎಂಥ ಕ್ಲಾಸ್ ಥಾಟ್ ಹೇಳಿ, ಎಂಥ ಮಾಸ್ ಥಾಟ್ ಹೇಳಿ, ಸಿನಿಮಾಕ್ಕೊಂದು ಟೆಂಪೋ ಫಿಕ್ಸ್ ಮಾಡಿಕೊಂಡ್ರು ಅವ್ರ ಮೈಂಡಲ್ಲಿ. ಅಲ್ಲಿಗೆ ಸೂಟ್ ಆಯಿತಾ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಅಥವಾ ಥಾಟ್ ಚೆನ್ನಾಗಿದ್ದು ನಾವು ತುಂಬ ಟೆಂಪೋ ಲೂಸ್ ಟೆಂಪೋಲ್ಲಿ ಇದ್ದರೆ ಆ ಥಾಟ್ ಇಸ್ಕೊಂಡು ಆ ಟೆಂಪೋಗೆ ತೊಗೊಂಡು ಹೋಗ್ತಾರೆ. ಅದು ಅವರ ಅಭ್ಯಾಸ. ಅಭ್ಯಾಸ ಅಂದರೆ ಅಭ್ಯಾಸ, ಅದು ಎಕ್ಸ್ಪ್ಲೈನ್ ಮಾಡಿ ಬರೋಕ್ಕೆ ಸಾಧ್ಯ ಇಲ್ಲ. ಕನ್ನಡ ಇಂಡಸ್ಟ್ರಿಯ ಎಂಟೈರ್ ಸಿನಿಮಾಗಳ ಟೆಂಪೋನೇ ತುಂಬ ಡಿಲೇಡ್ ಆಗಿದ್ದಂಥ ಪೊಸಿಷನಲ್ಲಿ ರವಿಚಂದ್ರ ಸರ್ ಬಂದಿದ್ದರು. ಹಾಗಾಗಿ ಎಂಟೈರ್ ಇಂಡಸ್ಟ್ರಿನೇ ಡಿಸ್ಟರ್ಬ್ ಆಗೋಯ್ತು ಅವ್ರ ಟೆಂಪೋಗೆ. ಅವ್ರು ಸಾಂಗ್ಸ್ ರೆಕಾರ್ಡ್ ಮಾಡ್ಕೊಂಬಂದು ಪ್ರೆಸೆಂಟ್ ಮಾಡ್ತಿದ್ರೆ ಮುಗ್ಧರಾಗಿ ಇಡೀ ಗಾಂಧಿನಗರದ ಟೆಕ್ನಿಷಿಯನ್ಸು ಮತ್ತು ಅವ್ರ ಗೆಳೆಯರ ಬಳಗೆಲ್ಲ ನೋಡೋದು ಮುಗ್ಧರ. ಆದರೆ ಸೌಂಡ್ ಜಾಸ್ತಿ ಇಟ್ಕೊಂಡು ಹಾಡು ಕೇಳಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಆ ಥರ ಸೌಂಡಿಂಗ್ ಸೆನ್ಸು ಮತ್ತು ಮಾರ್ಕೆಟಿಂಗ್ ಸೆನ್ಸು ಮತ್ತು ಹೀರೋಯಿನ್ಗಳನ್ನ ಚಿತ್ರಗಳಲ್ಲಿ ಬಳಸೋದಕ್ಕೆ ಮೇಂಟೈನ್ ಮಾಡಬೇಕಾದಂಥ ಒಂದು ಹಾಸ್ಪಿಟಾಲಿಟಿ ಅದೆಲ್ಲ ಬಹಳ ರೇರ್ ಆಯಿತು ಕನ್ನಡ ಇಂಡಸ್ಟ್ರಿಯಲ್ಲಿ. ಅವರು ಅವ್ರ ಸಿನಿಮಾಗಳೆಲ್ಲ ಯಾಕೆ ಅಷ್ಟು ಗ್ಲ್ಯಾಮರ್ ಆಗಿರ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿರೋದು. ಯಾಕೆಂದರೆ ಅದರ ಅವ್ರಿಗೊಂದು ಗೌರವ, ಅವ್ರಿಗೆ ಟ್ರೀಟ್ಮೆಂಟ್ ಮತ್ತು ಇನ್ಸ್ಪೈರ್ ಮಾಡೋದು, ಆ ಸಿನಿಮಾಗಳಿಗೆ ಬೇಕಾದಂಥ ದೊಡ್ಡ ಗ್ಲ್ಯಾಮರನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಅವ್ರು ನಡ್ಕೊಳ್ತಾ ಇದ್ದಂಥ ರೀತಿ, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸು ಅವೆಲ್ಲ ಹೊಸ್ತು ಕನ್ನಡ ಚಿತ್ರರಂಗಕ್ಕೆ. ಅದಕ್ಕೆ ಅವರು 10-12 ವರ್ಷ ಅನ್ಟ್ಯಾಪಬಲ್, ಅನ್ಟಚಬಲ್, ಅನ್ಬಿಲಿಯಬಲ್ ಆಗಿ ಅನ್ಸ್ಟಾಪಬಲ್ ಆಗಿ ಬೆಳೆದ್ಬಿಟ್ರು ಅವರು. ಆಮೇಲೆ ಅವರು ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವರು ಫ್ರ್ಯಾಕ್ಷನ್ನಲ್ಲಿ ಒಂದು 100 ಮೈಲಿ ಮುಂದಕ್ಕೆ ಹೋಗ್ಬಿಟ್ರು ಅವರು. ಅದನ್ನು ಅವರು ರೆಂಡರ್ ಮಾಡೋದಕ್ಕೆ ಅವ್ರಿಗೆ ಪಾಪ ಕಷ್ಟ ಆಗೋದು. ಅವ್ರಿಗೆ ಅರ್ಥ ಆಗ್ಬಿಟ್ಮೇಲೆ ಮುಗ್ದೋಯ್ತಲ್ಲ ನಾನು ಹೇಳ್ದಂಗೆ ಮಾಡು ಅನ್ನೋರು, ಇಲ್ಲ ನಾನು ಹೇಳ್ದಂಗೆ ಅರ್ಥ ಮಾಡ್ಕೊ ಅನ್ನೋರು. ಆಗ್ತಿರಲಿಲ್ಲ, ಅದು ತುಂಬ ಕಷ್ಟ. ಇವತ್ತು ನೀವು ಗ್ರಾಫಿಕ್ಸ್ನಲ್ಲಿ ಏನೇನೋ ನೋಡ್ತಿದ್ದೀರಲ್ಲ, ಓವರ್ಲ್ಯಾಪಿಂಗ್ಸು, ಮಿಕ್ಸಿಂಗ್ಸು, ಕಲರಿಂಗು ಅದೆಲ್ಲ ಅವರೆಲ್ಲ ಮಿಚಲ್ ಕ್ಯಾಮ್ರಾ ಮತ್ತು ಏರಿಫ್ಲೆಕ್ಸ್ ಇಟ್ಕೊಂಡು ಮಾಡಿದ್ದಾರೆ. ಅದೆಲ್ಲ ಟೆಕ್ನಿಷಿಯನ್ಸ್ಗೆ ದೊಡ್ಡ ಹೆಡ್ಡೇಕ್. ಅವ್ರು ನೋಡಿದ್ರೆ ನಡ್ಕೊ ಬರೋದು, ಅವ್ರು ಶಾರ್ಟ್ ಇಟ್ಟರು ಅಂದರೆ ನಡ್ಕೊ ಬರೋದು. ಅದಕ್ಕೆ ಅವ್ರನ್ನ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಅಂತ ಕರೆದಿತ್ತು. ಸುಮ್ಮನೆ ಒಬ್ಬನ ಡೈರೆಕ್ಟರ್ನ ಟೆಕ್ನಿಷಿಯನ್ ಅಂತ ಕರೆಯೋ ತಮಾಷೆ ಅಲ್ಲ. ಫೋಟೋಗ್ರಾಫಿಕ್ಕು ಮತ್ತು ಡಾನ್ಸಿಂಗು ಇತ್ಯಾದಿ. ಸೊ ಹಾಗೆ ಮಲ್ಟಿಪಲ್ ಟ್ಯಾಲೆಂಟ್ಸು ಮತ್ತು ಆ ಟೆಂಪೋ ಇದೆಯಲ್ಲ, ಹೈಯೆಸ್ಟ್ ಟೆಂಪೋ. ಇವತ್ತು ರಾಕಿಂಗ್ ಸಿನಿಮಾಸ್ ಅಂತ ಕರೀತಾರೆ ಹಾಲಿವುಡ್ನಲ್ಲಿ, ಅದರ ಟೆಂಪೋನ ಕಂಡಿಡಿಯೋಕ್ಕೆ ಆಗೋದಿಲ್ಲ. ಆ ಟೆಂಪೋ ಇವರಿಗೆ 20 ವರ್ಷದಿಂದನೇ ಹೊಡೆದುಬಿಟ್ಟಿತ್ತು. ಒಬ್ರು ಯಾರು ಹೇಳಿದ್ರು, ಪ್ರೇಮಲೋಕ ಮಾಡಿದಾಗ 100 ವರ್ಷ ಅಲ್ಲ 10 ವರ್ಷ ಅಡ್ವಾನ್ಸ್ ಆಗಿದ್ದೀರಿ ನೀವು ಅಂತಂದಿದ್ರು. ನಮ್ಮ ಪ್ರೇಮಲೋಕ ರಿಲೀಸ್ ಆದಾಗ 10 ವರ್ಷ ಅಡ್ವಾನ್ಸ್ ಆಗಿದ್ದೀರಿ, ಅದಕ್ಕೆ ಜನಕ್ಕೆ ಅರ್ಥವಾಗಲ್ಲ ಅಂತಂದರು. ಲಕ್ಕಿಲಿ ಅವ್ರು ನಮಗೆ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಆಸ್ತಿಯಾಗಿದ್ದಾರೆ. ಸೊ ಹಾಗಾಗಿ ನಾವು ಯಾವ್ಯಾರ್ದೋ ಬೇರೆ ಬೇರೆ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡ್ತಿದ್ವಿ, ಅಲ್ಲಿ ಬೇರೆ ಟೆಂಪೋ ಇರೋದು, ಆ ಟೆಂಪೋ ಕೆಲಸ ಮಾಡ್ತಿರ್ತೀವಿ. ಇವ್ರ ಹತ್ರ ಬಂದ ತಕ್ಷಣವೇ ಟೆಂಪೋ ನಂಬರ್ ಎಲ್ಲ ಚೇಂಜ್, ಮೀಟ್ರೆಲ್ಲ ಚೇಂಜ್, ಗೇರ್ ಎಲ್ಲ ಚೇಂಜ್. ಸೊ ಸ್ಟಡಿ ಆಗ್ಬಿಡ್ತಿದ್ವಿ ಆ ಟೆಂಪೋ. ಅದಕ್ಕೆ ಬೇರೆ ಸಿನಿಮಾಗಳಿಗೂ ಈ ಸಿನಿಮಾಗಳು ಮೇಜರ್ ವ್ಯತ್ಯಾಸ. ಆ ಹಾಡುಗಳೇ ಬೇರೆ ಆಗೋದು, ಈ ಹಾಡುಗಳೇ ಬೇರೆ ಆಗೋದು. ಸೊ ಅದು ಕಾರಣವೇ ಅವರು. ಓಕೆ, ನೀವು ವರ್ಕೌಟ್ ಮಾಡಿದಂತ ಅಂದರೆ, ಈ ಒಂದು ಒಬ್ಬ ಸಂಗೀತ ನಿರ್ದೇಶಕ ಒಂದು ಅದ್ಭುತವಾದ ಹಾಡು ಕೊಟ್ಟ ನಂತರ ಆತನಿಗೆ ಇರುವಂಥ ನಿರೀಕ್ಷೆ ಅಂದರೆ ಅದು ಸಿನಿಮಾದಲ್ಲಿ ಹೇಗೆ ಬರುತ್ತೆ ಅಂತ ಒಂದು
ಕುತೂಹಲ ಇರುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಹೇಳಿರ್ತಾರೆ. ನಿಮಗೆ ತುಂಬ ಸರ್ಪ್ರೈಸಿಂಗ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ನಿಮ್ಮ ಹಾಡು ಅದ್ಭುತವಾಗಿ ತೋರಿಸಿದ್ದ ಹಾಡು ನಿಮ್ಮ ಪ್ರಕಾರ ಯಾವುದು ರವಿಚಂದ್ರನ್ ತೋರಿಸಿದ್ದು? ಆಲ್ ಸಾಂಗ್ಸ್ ಸರ್ ಸರ್ಪ್ರೈಸಿಂಗ್. ಅವ್ರು ನಮಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹಠ ಹಿಡದೆ ಮಾಡೋರು, ಹಠ ಹಿಡಿದಿರೋರು. ಎಸ್ಪೆಷಲಿ ಸಾಂಗ್, ಈವನ್ ನಾವು ಕಾಫಿ ಸಾಂಗ್ ತೆಗೆದು ನೋಡ್ಬಿಟ್ರೆ ನೀವು, ಯಾರೇ ನೀನು ಸುಂದರ ಚೆಲ್ಲ ಸಾಂಗ್ ಇದೆಯಲ್ಲ, ಅದು ಫಸ್ಟ್ ಸಾಂಗ್ ರೆಕಾರ್ಡ್ ಮಾಡಿದ ಮೂವತ್ತಿಗೆ ಕ್ಯಾನ್ಸಲ್ ಮಾಡಿದ್ದು ನಾವು. ನನಗೆ ಅವ್ರು ಒಂದು ಸ್ಕೇಲಲ್ಲಿ ಹಾಡು ತೋರಿಸಿದ್ರು, ಬಟ್ ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮ ಸ್ಯಾಕ್ಸ್ ರಾಜ ಬಂದ್ಬಿಟ್ಟು ಇನ್ನೊಂದು ಸ್ಕೇಲಲ್ಲಿ ರೆಕಾರ್ಡ್ ಮಾಡಿ ಅಂತ ಮಾಡಿಸಿ, ನಾನು ಕೇಳಿದ ಹಾಡೇ ಅಲ್ವಲ್ಲ ಇದಂತೇಳಿ ಬರೀ ಮೂವತ್ತಿಗೆ ರೆಕಾರ್ಡ್ ಮಾಡಿದ ಹಾಡನ್ನ ಕ್ಯಾನ್ಸಲ್ ಮಾಡಿ ಯಾರನ್ನೇನು ಸುಂದರ ಚೆಲ್ಲವಿ ರೆಕಾರ್ಡ್ ಮಾಡಿದ್ದು ನಾವು. ಆಮೇಲೆ ನಾವು ಅವ್ರಿಗೆ ಇನ್ಸ್ಪೈರ್ ಮಾಡಿದ್ರೆ ಯಾರೇ ಸಾಂಗ್ಸ್ ಕೊಡೋಕ್ಕಾಗೋದು. ಒಂದು ಡುಯೆಟ್ ಕೊಡಿ ಸರ್ ಅಂದರೆ ಕೊಡಿ, ಸುಮ್ಮನೆ ಡುಯೆಟ್ ಅಂತಾರೆ. ಓನ್ಲಿ ವೆನ್ ಯು ಇನ್ಸ್ಪೈರ್ ದೆಮ್, ಫೋರ್ಸ್ ನಿಮ್ಮ ಸೈಡ್ ಏನು ಫೋರ್ಸ್ ಬರುತ್ತೋ ಆ ಸೈಡಿಂದ ರಿಟರ್ನ್ ವಾಪಸ್ ಬಂದರೆ ನೀವು ಗೋಡೆಗೆ ಬಾಲ್ ಹೊಡೆದಂಗೆ, ನೀವು ಎಷ್ಟು ಫೋರ್ಸ್ ಹೊಡೆದ್ರೆ ಅಷ್ಟು ವಾಪಸ್ ಬರುತ್ತೆ, ಅದು ಹಿಂಗೆ ಹೊಡೆದ್ರೆ ಅಷ್ಟೊಂದು ಅಲ್ಲೇ ಹೋಗ್ಬಿಡುತ್ತೆ ಅಷ್ಟೇ. ಅದು ಸೊ ದಟ್ ಈಸ್ ದಿ ವರ್ಕ್ ತಗೊಳ್ಳೋ ಜವಾಬ್ದಾರಿ ಅದು. ಅವಾಗ ಉಟ್ಕೊಂಡಿದ್ದೆ ಯಾರೇ ನಿನ್ನ ಸುಂದರ ಚೆಲುವೆ ಸಾಂಗ್. ನನಗೆ ಇವತ್ತು ಅಲ್ಲಿ ಏನಕ್ಕೆ ಎಪಿಸೋಡ್ ಹೇಳ್ತೀನಿ ಅಂದರೆ, ನಾನು ಅವ್ರಿಗೆ ಥರ್ಡ್ ಬಿ ಜಿ ಎಮ್ ಸೆಕೆಂಡ್ ಬಿ ಜಿ ಎಮ್ ನಾನು ವೈಲೆನ್ಸ್ ಬೇಕೇ ಬೇಕು ಈ ಥರ ತೆಗಿತೀನಿ ಶಾರ್ಟ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಿ ತೆಗೆದಿರೋದು. ಇವತ್ತಿಗೂ ನೀವು ಸಿನಿಮಾ ನೋಡಿದ್ರೆ ಆ ಶಾರ್ಟ್ ಯಾಕೆ ತೆಗೆದೆ ಅಂತ 1000 ಜನ ಅವತ್ತು ಕೇಳಿದವರಿದ್ದಾರೆ. ಆ ವೈಲೆನ್ಸ್ಗೆ ನಾನು ಖುಷ್ಬು ನಾನು ಓಡ್ ಬಂದು ಇವ್ರು ಅಟ್ಟಿಸ್ಕೊಂಡ್ಬಿಡ್ತಾರೆ, ಓಡ್ ಬಂದಾಗ ಇಬ್ಬರು ಡಿಕ್ಕಿ ಹೊಡಿತೀವಿ, ಇಬ್ಬರು ಡಿಕ್ಕಿ ಹೊಡೆದು ಹಂಗೆ ನೀರಿಗೆ ಹೋಗಿ ಬೀಳ್ತಾ ಇರ್ತೀವಿ, ಕ್ಯಾಮ್ರಾ ಸಮೇತ ಹೋಗ್ತಿರುತ್ತೆ ಒಳಗೆ. ಇವತ್ತು ಎಷ್ಟೋ ಜನ ಡೈರೆಕ್ಟರ್ಸ್ ಹೆಂಗೆ ಸರ್ ಶಾರ್ಟ್ ತೆಗಿದೆ, ಯಾಕಂದ್ರೆ ಕ್ಯಾಮ್ರಾ ಸಮೇತ ನೀರಿಗೆ ಹೋಗಿಬಿಡ್ತೀವಿ ಒಟ್ಟಿಗೆ ನಾವು. ಸೊ ಅದು ನಿಮಗೆ ನಾವು ಇಲ್ಲಿ ಹೇಳಿ ವೈಲೆನ್ಸ್ ಹೀಗೆ ತೆಗಿತೀನಿ ಶಾರ್ಟ್ ಅಂದಾಗ ನಮಗೂ ಒಂದು ಹಿಡಿತ ಏನಂದರೆ ಹೇಳಿದ್ದೀವಿ ಮಾಡಿಸ್ಕೊಂಡಿದ್ದೀವಿ ಅಲ್ಲೋಗಿ ಅದನ್ನೇ ತೆಗಿಬೇಕು. ಇವಾಗ ಅವ್ರಿಗೆ ಮಾಡಿಕೊಟ್ಟಾಯ್ತು ಕೆಲಸ, ಅವ್ರ ಕೆಲಸ ಆಗೋಯ್ತು, ನಾನು ಅದಕ್ಕೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರಲೇಬೇಕು ಇವರು. ಸೊ ಇಲ್ಲಿ ಏನು ಎಮೋಷನ್ ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ಇವಾಗ ಅವರು ಯಾವುದೇ ಒಂದು ಸೀನ್ ತೆಗಿಬೇಕಾದ್ರೆ ಖ್ಯಾತೆ ತೆಗಿತಾ ಇರಬೇಕು ಅದಕ್ಕೆ, ನಾವು ಯಾಕೆ ಈಗ ಬೇಕು ಯಾಕೆ ಆಗಬೇಕು ಅಂತ ಒಂದು 20 ಪ್ರಶ್ನೆ ಇಲ್ಲಿ ಉಟ್ಕೊಂಬಿಟ್ರೆ ಅದರಲ್ಲಿ ಒಂದು ಉಟ್ಕೊಳ್ಳೋದು ಇವಾಗ. ಸೊ ಅದ್ರ ಪ್ರಶ್ನೆಗಳು ಎಲ್ಲ ಇಲ್ಲಿ ಕ್ಲಿಯರ್ ಆಗಿ ಒಂದು ಪ್ರಾಡಕ್ಟ್ ಆಚೆ ಬಂದು, ಸೊ ಇವರ್ 50% ಕ್ಲಿಯರ್ ಇಯರ್. ಸೊ ಅಲ್ಲಿವಾಗ ಅದಕ್ಕೆ ಇನ್ನು ಕಟ್ಟಬೇಕಾದ್ರೆ ಬಣ್ಣ ಕಟ್ಟಬೇಕು, ಅದಕ್ಕೆ ಡೆಕೋರೇಷನ್ ಮಾಡಬೇಕು. ಅದರಲ್ಲಿ ಯಾರು ಅದು ಬಿಲ್ಟ್ ಇನ್ ನನಗೆ, ಅದು ಮೇಡ್ ಫಾರ್ ದಟ್ ಬಿಲ್ಟ್ ಇನ್. ಅದು ನನಗೆ ಯಾಕೆ ಕಲ್ತ್ರಿ ಏನು ಕಲ್ತ್ರಿ ಅನ್ನೋದೆಲ್ಲ ಗೊತ್ತಿಲ್ಲ. ನಾನು ಯಾವುದೇ ಪ್ರಾಡಕ್ಟ್ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತೀನಿ ಅಂದ್ರಲ್ಲ, ನನ್ನ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ನನಗೆ. ಅದು ನನಗೆ ನಾನು ಚೆನ್ನಾಗಿ ಮಾಡಿದ್ದೀನಿ ಪ್ರಾಡಕ್ಟು, ಇದಕ್ಕೆ 100 ರೂಪಾಯಿ ಇಟ್ಟರೆ ಜನ ತೊಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಅಂದರೆ ನಾನು 99 ರೂಪಾಯಿ ಕರೆಸ್ಕೊಂಡು 100 ರೂಪಾಯಿ ಕೇಳೋದು, 2 ರೂಪಾಯಿ ಕರೆಸ್ಕೊಂಡು 100 ರೂಪಾಯಿ ಕೇಳಲ್ಲ. ಕರೆಕ್ಟ್. ಸೊ ನನಗೆ ಆ ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸು, ನಾನು ಪ್ರಾಡಕ್ಟ್ ಚೆನ್ನಾಗಿ ಮಾಡಿರಿ 100 ರೂಪಾಯಿ ಆದರೂ ತೊಗೋತಾರೆ ಅಂತ ಹೇಳೋದು. ನಾನು ಆಡಿಯೋ ಕ್ಯಾಸೆಟ್ ಕಂಪ್ನಿ ಓಪನ್ ಮಾಡಿದಾಗಲೂ ಅಷ್ಟೇ, ಇವತ್ತು ನಾವು ಬಿಡೋ ಮಂಜಿನಾನಿ ಕ್ಯಾಸೆಟ್ ಕೂಡ ರೇಟ್ ಜಾಸ್ತಿನೇ ಮಾರ್ಕೆಟ್ಗೆ, ಬಟ್ ಅದು ನೀವು ಕೊಂಡ್ಕೋತೀರಾ ಯಾಕೇನೋ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಅದು ದಟ್ ಈಸ್ ಅ ವೇ ವಿ ಮಾರ್ಕೆಟೈಸ್ ಅನ್ನೋದು. ಮಾರ್ಕೆಟ್ ಮಾಡೋದಂತಲ್ಲ ಅದು, ಅದು ಪ್ರಾಡಕ್ಟಿಗೆ ಕೊಡಬೇಕಾದ್ರೆ ಬೆಲೆ ಅದು. ನಾನು ಮಾಡಿರೋ ಸಿನಿಮಾಗೆ ನೀವು ಅದು ಕೊಟ್ಟು ತಗೋಬೇಕು. ಬ್ಯೂಟಿಫುಲ್ ಅನ್ಸುತ್ತೆ ನನಗೆ. ಸೊ ಈಗ ಒಬ್ಬ ಸರ್ಪ್ರೈಸ್ ಕಾಲರ್ ಇದ್ದಾರೆ ಅನ್ನೋ ಕೂಡ ಯಾರಂತ ಗೊತ್ತಿಲ್ಲ, ತೊಗೊಂಡ್ಬಿಡೋಣ ಅನ್ಸುತ್ತೆ. ಹಲೋ ಹಲೋ, ನಮಸ್ಕಾರ, ನಾನು ಗೌರೀಶ್ ಮಾತಾಡ್ತಾ ಇರೋದು. ಯಾರು ಮಾತಾಡ್ತಾ ಇರೋದು? ಹಂಸಲೇಖ ದಂಪತಿಗಳು. ನಮಸ್ಕಾರ ಗೌರೀಶ್. ನಮಸ್ಕಾರ ಹಂಸಲೇಖ ಸರ್, 300 ಸಿನಿಮಾಗಳನ್ನ ಮಾಡಿದಿರಿ, ಹಾರ್ಟಿ ಕಂಗ್ರಾಚುಲೇಷನ್. ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಶ್ರೀಮತಿ ಅವ್ರ ಜೊತೆ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು, ತುಂಬಾ ಸಂತೋಷ ಆಯ್ತು ನೀವಿಬ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿರೋದು. ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲು ಒಬ್ಬ ಆಧುನಿಕ ಸರ್ವಜ್ಞ ಅಂತ ಕರಿಬಹುದು ನಿಮ್ಮ ಕಾಸ್ಟ್ಯೂಮು. ಕಾಲ್ ಎಳಿಯೋ ಕೆಲಸ ಅಂದ್ರೆ ಅವ್ರದೇ ನೋಡಿ ರವಿ ಸರ್. ನೀವಿಬ್ರು ಕಾಂಬಿನೇಷನ್ ಹೆಂಗ್ ಗೊತ್ತಾ, ಹಿಂದಿಯಲ್ಲಿ ರಾಜ್ ಕಪೂರ್ ಮತ್ತೆ ಶಂಕರ್ ಜೈಕಿಶನ್ ಇದ್ರಲ್ಲ ಆ ತರ ನೀವಿಬ್ರು. ನೆನ್ನೆ ನಿಮ್ ಡ್ಯಾನ್ಸ್ ನೋಡೋಕಾಗ್ಲಿಲ್ವಲ್ಲ, ನನ್ನ ಎದುರುಗಡೆ ಓಡ್ ಬಂದು ಕೂತ್ಕೊಂಡೆ ಆಗೋಯ್ತು, ಮುಗ್ದೋಯ್ತಲ್ಲ. ನೀವೇನು ಕಳ್ಕೊಂಡಿಲ್ಲ ಬಿಡಿ, ನೀವು ನೋಡ್ದೇ ಇರೋದೇ ಒಳ್ಳೇದಾಯ್ತು. ಏನದು ಅದ್ರ ಬಗ್ಗೆ ಏನನ್ನ ಹೇಳ್ಬಿಟ್ಟು ಭಯ ನನಗೆ. ಏನದು ಸರ್? ನನಗೆ ಗೌರೀಶ್, ನಾನು ಹಂಸಲೇಖ ಸರ್ ನ ಒಂದು ಕಲಾವಿದರ ಕಲಾವಿದೆಯಾಗಿ ಮತ್ತೆ ಅವ್ರ ಸಂಗೀತ ನಿರ್ದೇಶಕರಾಗಿ ಬಹುಶಃ ಅವಳೇ ನನ್ನ ಹೆಂಡತಿ ಅಂತ ಅನ್ಸುತ್ತೆ. ಸಿನಿಮಾ ನಾವು ಮದುವೆ ಮಾಡಿದ್ದು ಅದರಲ್ಲಿ ಯಾರು ಗೊತ್ತಾಯ್ತಾ ಅಂದ್ರು ನಮ್ಮ ತಾರ ಅಂದೆ. ನಾನು ತಾರ ಮಾತಾಡೋದು ಅವ್ರು ಗೊತ್ತಾಯ್ತಲ್ಲ, ಗೌರೀಶಿ ಗೊತ್ತಾಗಿರಲ್ಲ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತಲ್ಲ ಸರ್. ಓಕೆ ಮೇಡಮ್ ಹೇಳಿ. ಅಲ್ಲ ಅವಾಗ ಅವರು ಶೂಟಿಂಗ್ ಹತ್ರ ಎಲ್ಲ ಬರೋರು ಅಂದ್ರೆ ಡೈಲಾಗ್ ಅವಾಗ ಅವಾಗ ಕರೆಕ್ಟ್ ಮಾಡಿ ಎಷ್ಟು ಚೆನ್ನಾಗಿ ಹಾಡ್ ಬರ್ದಿದ್ರು ನನ್ ಮೇಲೆ ಅಂದ್ರೆ, ಹೇ ಹುಡುಗಿ ನಗತಾ ನೋಡು ಸ್ವಲ್ಪ ಅಂತಲ್ಲನು. ಅದಾದ್ಮೇಲೆ ರಣರಂಗ ಮಾಡಿದ್ವಿ, ಅವರೇ
ಬಹುಶಃ ನಿನ್ನ ಕಣ್ಣುಗಳು ಒಂದು ಒಳ್ಳೊಳ್ಳೆ ಸಾಂಗ್ ಮುಸ್ತಂಜೆಯಲ್ಲಿ ನಮ್ಮೂರಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ನ ನನಗೋಸ್ಕರ ಬರ್ದಿದ್ರು, ನನಗೋಸ್ಕರ ಚಿತ್ರಕ್ಕೋಸ್ಕರ ಬರ್ದಿದ್ರು, ಪಾತ್ರಕ್ಕೋಸ್ಕರ ಬರ್ದಿದ್ರು. ಅದಕ್ಕಿಂತ ಹೆಚ್ಚಾಗಿ ಕಲ್ಲರಳಿ ಹೂವಾಗಿ ಶ್ರೀ ಮಂಜುನಾಥ ಎಷ್ಟು ಒಳ್ಳೊಳ್ಳೆ ಸಿನಿಮಾ ಹಾಡು, ಎಷ್ಟು ಒಳ್ಳೊಳ್ಳೆ ಹಾಡುಗಳು. ಬಹುಶಃ ಸಾಹಿತ್ಯನೂ ಗೊತ್ತಿದ್ದು ಸಂಗೀತಾನೂ ಮಾಡುದು ಅಂದ್ರೆ ನಿಜವಾಗ್ಲೂ ಒಂದು ವಂಡರ್ಫುಲ್ ಕೊಡುಗೆ ಅವರು ನಮ್ಗೆ ಕನ್ನಡ ಚಿತ್ರರಂಗಕ್ಕೆ. ಹಂಸಲೇಖ ಅವರು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಏನ್ ಪುಸ್ತಕ ತರ ಮಾತಾಡ್ತೀರಿ, ಏನಾದ್ರೂ ತಮಾಷೆ ಮಾತಾಡಿ. ತಮಾಷೆ ಹೇಳ ಗೌರಿ, ನಾನು ಮೊದಲೇ ಹಾಕ್ತೀನಿ ಅಂತ ನನ್ಗೆ ವೇಣು ಬಗ್ಗೆ ಒಂದು ಕವನ ಬರ್ಕೊಟ್ಬಿಟ್ಟಿದ್ರು. ಹೌದಾ? ಅದು ತಮಾಷೆ ಅಲ್ಲ, ನನಗೆ ಎಷ್ಟು ಅದನ್ನ ಹಾಗೆ ಫ್ರೇಮ್ ಮಾಡಿ ಇಟ್ಕೊಂಡಿದೀವಿ ನಾವು. ಹೇಳಿ ಅದನ್ನೊಂದ್ಸಲ ನೀವು. ಈಗ ಇಲ್ಲ ಇಲ್ಲ, ಅವು ಅದು ತುಂಬಾ ತಾರಾ ಬರುಕಿನಲ್ಲಿ ವೇಣು ಗಾನ ಅಂತ ಎಲ್ಲ ಎಷ್ಟು ಚೆನ್ನಾಗಿ ಹೊಡ್ಕೊಟ್ಟಿದ್ರು ಅಂದ್ರೆ, ಅದನ್ನ ನಾ ಇನ್ವಿಟೇಷನ್ ಮಾಡ್ಬೇಕು, ಅದನ್ನೇ ಕರೆಯೋಲೆ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡ್ವಿ. ಆದ್ರೆ ಏನ್ ಮಾಡುದು, ನಮ್ಮ ಯಜಮಾನ್ರಿಗೆ ಅಷ್ಟಂತೆಲ್ಲ ಗ್ರ್ಯಾಂಡ್ ಆಗಲ್ಲ, ಮದ್ವೆ ಆಗಕ್ಕೆ ಇಷ್ಟ ಆಗದೆ ನಾವು ಬಹಳ ಸಿಂಪಲ್ ಆಗಿ ಆಗ್ಬಿಟ್ವಿ. ಇಲ್ಲಾಂದ್ರೆ ಅದನ್ನೇ ಕರೆಯೋಲೆ ಮಾಡ್ಬೇಕು, ಲಗ್ನ ಪತ್ರಿಕೆ ಮಾಡ್ಬೇಕು ಅನ್ಕೊಂಡ್ವಿ. ಅದನ್ನೇ ಆ ಕಾಲ್ಗಳನ್ನ ಇಟ್ಕೊಂಡು ಎಲ್ಲರನ್ನು ಮದ್ವೆ ಕರೆಯೋ ತರ ಅನ್ಕೊಂಡಿದ್ವಿ. ಅಷ್ಟು ಚೆನ್ನಾಗಿ ಬರ್ಕೊಟ್ಟಿದ್ರು. ಏನ್ ಹೇಳೋದು ಹಂಸಲೇಖ ಸರ್ ಬಗ್ಗೆ, ಹೇಳ್ತಾ ಇರ್ಬೋದು ಇಡೀ ಪ್ರೋಗ್ರಾಮ್ ಬಗ್ಗೆ. ರವಿ ಸರ್ ಬಗ್ಗೆ, ಹಂಸಲೇಖ ಸರ್ ಬಗ್ಗೆ, ಅವರಿಬ್ರು ದೊಡ್ಡ ಆಸ್ತಿ ಕಣ್ರಿ ನಮ್ ಕನ್ನಡ ಚಿತ್ರರಂಗಕ್ಕೆ. ನಾನು ಎಷ್ಟು ತಮಾಷೆಯಾಗಿ ಮಾತಾಡ್ಬೇಕು ಅಂದ್ರೆ ನಿಜವಾದ ಸೀರಿಯಸ್ ಪ್ರತಿಭೆಗಳು ಅವರಿಬ್ರು. ಎಷ್ಟು ಒಳ್ಳೊಳ್ಳೆ ಸಿನಿಮಾ, ಹೊಸ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದವರು ಕನ್ನಡ ಚಿತ್ರರಂಗಕ್ಕೆ, ಹಳೆ ಟ್ರೆಂಡ್ ಅನ್ನು ಮುರಿದವರು. ಏನನ್ನ ಹೇಳ್ಬಹುದು, ಎಲ್ಲ ಅಬ್ಜೆಕ್ಟಿವ್ಸ್ ಎಲ್ಲ ನೀವು ಕೇಳ್ತಾ ಇರಿ. ಈಗ ಈಗ ನೀವು ಮೇಡಮ್ ಈಗ ಕಾರ್ಯಕ್ರಮ ನೋಡ್ತಾ ಇರಿ, ಇನ್ನು ಮುಂದುವರಿಯುತ್ತೆ, ಕೆಲವೊಂದು ಅದ್ಭುತವಾದ ಹಾಡುಗಳು ಬರ್ತಾ ಇದೆ ಇದರಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ತಾರಾ ಅವ್ರಿಗೆ. ಈಗ ಇನ್ನೊಬ್ಬ ಅತಿಥಿ ಜವಾನ್ ಅವರು, ಕಾಫಿ ರಾಘವೇಂದ್ರ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ. ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇಲ್ಲ ನಂಗೆ. ಓಕೆ, ಹಂಸಲೇಖ ಸರ್ ನಮ್ಮೊಂದಿಗೆ ಇದ್ದಾರೆ. ಸೊ ಏನ್ ಹೇಳ್ತೀರಾ ತಾವು, ಹೇಳಿ. ಹಂಸಲೇಖ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಅವ್ರಿಗೆ ನಾನು ಶಿಷ್ಯ ಅಲ್ಲ, ಅವ್ರು ನನ್ನ ಗುರು ಅಲ್ಲ, ಆದರೆ ಸುಮಾರು ಜನಕ್ಕೆ ಗುರುವಾದವರು, ಅವರು ಗುರುವಾಗೋ ದಾರಿ ತೋರಿದವರು. ಅವರು ಅವರು ಎಷ್ಟು ಜನಕ್ಕೆ ದ್ರೋಣಾಚಾರ್ಯ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವರು ಭಾವನೆಗಳಿಗೆ ಬಣ್ಣ ಕಟ್ಟೋರು. ಅಲ್ಲಿ ನೋಡಿದ್ರೆ ಆ ಕಾವ್ಯ ಕಟ್ಟದ ಮೇಲೆ ಆ ಕಾವ್ಯನ ಚಿತ್ರೀಕರಿಸೋರು ಪಕ್ಕದಲ್ಲೇ ರವಿಚಂದ್ರನ್ ಇದ್ದಾರೆ. ಸೊ ಇಬ್ಬರ ಸಮಾಗಮ ಇಲ್ಲಿ ನೋಡಿ ಸಂತೋಷ ಆಗ್ತಾ ಇದೆ. ಆ್ಯಂಡ್ 300ರ ಒಂದು ಗಡಿ ಏನಿದೆ ಅದು ಸಾಮಾನ್ಯ ಅಲ್ಲ, ಇನ್ಯಾರು ಮುಟ್ಟಕ್ಕೂ ಆಗಲ್ಲ, ಅದನ್ನು ಮುಟ್ಟಿದ್ದಾರೆ. ಹಂಸಲೇಖ ಅವ್ರಿಗೆ ಅಭಿನಂದನೆಗಳು ಹೇಳ್ತಾ ಒಂದು ಮಾತಂತೂ ಹೇಳ್ತೀನಿ, ಕನ್ನಡದ ಹಾಡುಗಳ ಸಾಲಲ್ಲಿ ಅಂದರೆ ಚಿತ್ರದ ಹಾಡುಗಳ ಸಾಲಲ್ಲಿ ಹಂಸಲೇಖ ಅವ್ರದ್ದು ನಿಜಕ್ಕೂ ಧೀಮಂತ ನಡಿಗೆ, ಖಡಕ್ಕು ಹಾಗೆ ಪದಗಳು ಶ್ರೀಮಂತ ನಡಿಗೆ. ಏನೇ ಸಿಕ್ಕಲಿ ಮಾಡಿಬಿಡ್ತಾರೆ, ಯಾವುದನ್ನು ಬೇಕಾದ್ರೂ ಹಾಡು ಮಾಡ್ತಾರೆ, ಅದು ಒಳ್ಳೆ ಹಾಡು ಮಾಡ್ತಾರೆ. ತತ್ವಕ್ಕೆ ಬಂದರೆ ಸಂತ ನಡಿಗೆ, ಪ್ರೇಮಿಗಳಿಗೆ ಬಂದರೆ ವಸಂತ ನಡಿಗೆ, ಟೋಟಲ್ ಆಗಿ ಹೇಳಬೇಕು ಅಂದರೆ ಇವ್ರದ್ದು ಸ್ವಂತ ನಡಿಗೆ. ಅದೇನು ಮಾತ್ರ ಆಮೇಲೆ ಇವರು ಈ ಕಾವ್ಯಗಳನ್ನು, ನಾನು ಇವತ್ತು ಅವರ ಲಿರಿಕ್ಸನ್ನು ಉದ್ದೇಶ ಲಿರಿಕ್ಸನ್ನೇ ದೃಷ್ಟಿಯಲ್ಲಿಟ್ಕೊಂಡು ಮಾತಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ಇವರು ನೋಡಿ, ಪದಗಳನ್ನು ಒಡೆದು ಅರ್ಥ ಹೇಳ್ತಾರೆ. ಅಲ್ಲೇ ರವಿಚಂದ್ರ ಸರ್ದು ಒಂದು ಸಾಂಗ್ ಇದೆ, ನೀನ್ಯಾರೋ ತಿಳಿಯದಿದ್ದರು ನನಗೆ ನೀರಾಧೆ, ಕಲ್ಲಾಗಿ ನಾನು ನಿಂತರು ಕರಗಿ ನೀರಾಧೆ. ನೀರಾಧೆಯನ್ನು ಒಡಿತಾರೆ. ಇನ್ನು ಒಡೆದು ಆ ಅರ್ಥನ ಕಡೆದು ಹೇಳೋದು ಯಾವುದು, ತಾಯಿ ಎಂದರೇನು ದೇವರು, ದೇವರೆಂದರೇನು ಕಾಣರು, ನಿಮ್ಮ ಪಾಪ ಎಷ್ಟು ಇಷ್ಟಿವೆ, ನಿಮ್ಮ ಪುಣ್ಯವೆಷ್ಟು ಸಾಸಿವೆ, ಬೇರೆ ಹೆಣ್ಣು ನಿಮಗೆ ಸೋದರಿ, ಊರಿಗೆಲ್ಲ ನೀವು ಮಾದರಿ, ಬೀದಿಯಲ್ಲಿ ತಲೆ ಎತ್ತೆವು ಎಂದು ಪೂರ್ತಿಯಾಗಿ ಸತ್ತೆವು, ಒಳ್ಳೆಯ ದಾರಿಗೆ ಸುಮ್ಮನೆ ಬಂದರೆ ದೇವರು ಸುಮ್ಮನೆ ನೀಡನು ತೊಂದರೆ. ಹೀಗೆ ಸತತವಾಗಿ ಹೇಳ್ತಾ ಹೋಗ್ತಾರೆ, ರಾಮ ಕಲಿ ಭೀಮ ಬರಬೇಕ ನಾನೇ ನಿನಗೊಂದು ಕೈ ಸಾಕ ಅಂದ್ಬಿಟ್ಟು, ಮರಿಬೇಡವೋ ಶಕುನಿ ಮನುಜ ಮರಿಬೇಡವೋ ನಾ ಹೇಳುವ ನಿಜ ಅಂತ ಬಂದು ಬಲಗಾರ ಬಡವನ ಒದ್ರೆ ಭಗವಂತನಿಗಿಲ್ಲ ನಿದ್ರೆ ಅಂತಾರೆ. ಇಷ್ಟೆಲ್ಲದ್ರ ಮಧ್ಯೆ ಒಂದೇ ಒಂದು ಹಾಡನ್ನು, ಅದು ಸುಮಾರು ಜನ ಕೇಳಿದಾರೋ ಕೇಳಿಲ್ವೋ ಗೊತ್ತಿಲ್ಲ, ನಾನು ಯಾಕಂದರೆ ಪ್ರತಿ ಸರ್ತಿ ಇನ್ನೊಬ್ಬರ ಮುಂದೆ ಹೇಳಿದಾಗ ಅವರೆಲ್ಲ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಒಂದು ಹಾಡು ಬರೆದಿದ್ದಾರೆ ಲಂಕೇಶ ಸಿನಿಮಾಲಿ, ಕೆನ್ನೆಗೆ ಹೇಗೆ ಬಂತು ಕೆಂಪು, ಕಾಲಿಗೆ ಎಕ್ಕಡ ಹೇಗೆ ಬಂತು ಅಂತ. ಅವೆರಡಕ್ಕೂ ಚರಣದಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ. ಮಣ್ಣನ್ನು ಕುಂಡಕ ತುಂಬಿ ಕುಂಡಕ್ಕೆ ಗೊಬ್ಬರ ಹಾಕಿ ಬಡವ
ಬಡವ ನೆಡುವ ಗಿಡವ ಗಿಡಕ ನಿಂತ ನೀರುಣಸಿ ಬಿಸಿಲ ನೆರಳ ಬಳಿಗಿರಿಸಿ ಬಡವ ಬಡವ ಬೆಳೆವ ಹೂವ ಹೂವಿಂದ ಪೌಡರನ್ನು ಮಾಡಿ ಡಬ್ಬಿಗೆ ತುಂಬಿದವ ಬಡವ ಡಬ್ಬಗಳ ಹೆಗಲ ಮ್ಯಾಗೆ ಹೊತ್ತು ಅಂಗಡಿಗೆ ಹಾಕಿದವ ಬಡವ ಬಡವ ಮಾಡಿದ ಕೆಂಪಾನ ಪೌಡರ್ ಕೆನ್ನೆಲೆ ಹಚ್ಚಿಕೊಂಡು ಮೆರಿಬೇಡ ಬಡವರ ಕೇರಿಲೆ ಡಮ್ ಡಮ್. ಇದಕ್ಕಿನ್ನ ಅದ್ಭುತವಾಗಿ ಹೇಳಕ್ ಸಾಧ್ಯ ಅಲ್ಲ. ಚಪ್ಪಲಿ ಬಗ್ಗೆ ಬರುತ್ತೆ ನೋಡಿ. ರಬ್ಬರ್ ಉತ್ತಿದವ ಬಡವ ಲೆದರ್ ಉಜ್ಜಿದವ ಬಡವ ಕಟ್ಟಿಂಗ್ ಬಡವ ಸ್ಟಿಚಿಂಗ್ ಬಡವ ಮೇಣ ಬಳಿದವ ಬಡವ ಆಣಿ ಝಡಿದವ ಬಡವ ಪಾಲಿಶ್ ಬಡವ ಫರ್ನಿಶ್ ಬಡವ ಬಡವ ನೀಡಿದ ಭಿಕ್ಷ ನಿನ್ನ ಪಾದುಕ ರಕ್ಷ ರಕ್ಷ ಇರದ ನಿನ್ನ ಪಾದ ಬೆಟ್ಟ ಇರದ ಗೋವಿಂದ ಬಡವ ಮಾಡಿದ ಎಕ್ಕಡ ನಾ ಕಾಲಲ್ಲಿ ಮೆಟ್ಟುಕೊಂಡ ಬಡವನ ಬಲವ ತುಳಿಬ್ಯಾಡ ರೊಕ್ಕ ಇಟ್ಟುಕೊಂಡ ಡಮ್ ಡಮ್. ಇಷ್ಟು ಅದ್ಭುತವಾಗಿ ಕನ್ನಡದ ಜನತೆಗೆ ನಮ್ಮಂಥ ಹುಡುಗರಿಗೆ ಬರೆಯೋದನ್ನು ಹೇಗೆ ಅಂತ ಹೇಳ್ಕೊಟ್ಟರು. ಇವತ್ತು ಅವ್ರ ಹಾಡನ್ನು ಕೇಳ್ತಾ ಕೇಳ್ತಾನೆ ನಾನೊಬ್ಬ ಬರಹಗಾರ ಆಗಿದ್ದೀನಿ, 10 ವರ್ಷದಿಂದ ಡೈಲಾಗ್ ರೈಟಿಂಗ್ ಕೆಲಸ ಮಾಡ್ತಿದ್ದೀನಿ, ಅವ್ರ ಹೆಸರು ಹೇಳ್ಕೊಂಡು ಅನ್ನ ತಿಂತಿದ್ದೀನಿ. ಅದೊಂದು ಹೇಳೋ ಸಂತೋಷ ನಿಜವಾಗ್ಲೂ. ಯಾಕಂದರೆ ಪದಗಳು ಅವ್ರು ಕೊಟ್ಟಾಗೆ ಕನ್ನಡದ ಹಾಡುಗಳಲ್ಲಿ ಬೇರೆಯವರು ಯಾರೂ ಕೊಡಲಿಲ್ಲ. ಎಲ್ಲೆಲ್ಲೆಲ್ಲೋ ತಂದರು ಪದಗಳನ್ನ, ಏಯ್ ನಿನ್ನಳೆ ಅಂತ ಶುರು ಮಾಡ್ಬಿಡೋರು, ಯಾರ ಹತ್ರ ನಿಂದೆಲ್ಲ ಏಯ್ ಚಾಕು ಚೈನು ನನ್ನ ಬಲಗೈ ಎಡಗೈ ಅಂತ ಬರಿತಾ ಹೋಗ್ತಾರೆ. ಏನನ್ನೇ ಆದರೂ ಸುಂದರವಾದ ಸಾಲುಗಳನ್ನ ಮಾಡುವಂಥ ಶಕ್ತಿ ಹಂಸಲೇಖ ಅವ್ರಿಗಿದೆ. ಈ ಶಕ್ತಿಯಿಂದ ಇನ್ನೊಂದಷ್ಟು ಬರಬೇಕು. ಆ್ಯಂಡ್ ಇತ್ತೀಚೆಗೆ ಅವರಿಬ್ಬರು ಸೇರ್ತಿದ್ದಾರೆ, ರವಿಚಂದ್ರನ್ ಮತ್ತು ಹಂಸಲೇಖ ಅವ್ರು ಸೇರಿದ ಮೇಲೆ ಇನ್ನೂ ಅದ್ಭುತ ಆಗುತ್ತೆ, ಇನ್ನಷ್ಟು ಹಾಡುಗಳು ಅವರಿಂದ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ನನ್ನ ಮಾತು ಸರ್. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರೆ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಮಾತನಾಡಿದ್ರಿ, ಎಷ್ಟೊಂದು ಕಲಿತವ್ ನೋಡಿ. ಥ್ಯಾಂಕ್ ಯು. ಸೊ ನಾವು ತುಂಬ ಒಳ್ಳೆ ರಾಘವೇಂದ್ರ ಅಂದರೆ ಕೆಲವೊಂದ್ಸಲ ಹಾಗೆ ಮಿಸ್ ಆಗುತ್ತೆ, ಪಲ್ಲವಿ ಜೊತೆಗೆ ಚರಣಗಳು ಅದ್ಭುತವಾಗಿರ್ತವೆ, ಕೆಲವೊಂದ್ಸಲ ಅದು ಮಿಸ್ ಆಗುತ್ತೆ. ಆ ಈ ಥರದ್ದು ಗಮನಿಸಿ ಅದನ್ನು ಹೇಳುವಂಥ ಕೆಲಸ ಮಾಡಿದರು. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಸೊ ಈಗ ಚಿಕ್ಕದ ಬ್ರೇಕ್ ತೊಗೊಂಡ ಬ್ರೇಕ್ ನಂತರ ನಾವು ಈ ಸಂವಾದನ ಮುಂದುವರಿಸೋಣ. ರವಿಚಂದ್ರನ್ ಲತಾ ಮತ್ತು ಹಂಸಲೇಖ.